ಕನ್ನಡ ಚಿತ್ರರಂಗದ ಖ್ಯಾತ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಬೆಂಗಳೂರಿನಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆನ್ಲೈನ್ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಂತೋಷದಿಂದ ಆನ್ಲೈನ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಸ್ಮಾರಕ ನಿರ್ಮಾಣಕ್ಕೆ 11 ಕೋಟಿ ಅನುದಾನ, ಈಗಾಗಲೇ 5 ಕೋಟಿ ಬಿಡುಗಡೆ ಮಾಡಲಾಗಿದೆ. ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸುವಂತೆ ಶುಭ ಹಾರೈಸಿದರು. ಉತ್ತಮ ಕಲಾವಿದರು ಸಜ್ಜನಿಕೆ ವ್ಯಕ್ತಿಯಾಗಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಈಗಾಗಲೇ ತಡವಾಗಿದೆ. ಆದ್ದರಿಂದ ಕಾಮಗಾರಿಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗ್ತಾ ಇರುವಂತಹ ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಮೈಸೂರು ತಾಲೂಕಿನ ಎತ್ತಿಕೋಟೆ ರೀತಿಯ ಮಾರ್ಗದಲ್ಲಿ ಬರುವ ಆರಾಳು ಗ್ರಾಮದ 5 ಎಕರೆ ಪ್ರದೇಶದಲ್ಲಿ ಪೊಲೀಸ್ ವಸತಿ ಗೃಹ ನಿರ್ಮಾಣ ಸಂಸ್ಥೆ ವತಿಯಿಂದ ಕಾಮಗಾರಿ ಕೈಗೊಳ್ಳಲಾಗಿದೆ. ಸ್ಮಾರಕ ನಿರ್ಮಾಣಕ್ಕೆ ಆಯವ್ಯದಲ್ಲಿ 11 ಕೋಟಿ ಅನುದಾನ ಮಂಜೂರಾಗಿತ್ತು. ಕಾಮಗಾರಿ ಪ್ರಾರಂಭಿಸಲು ಈಗಾಗಲೇ 5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಸುಸಜ್ಜಿತವಾಗಿ ನಿರ್ಮಾಣಗೊಳ್ಳಲು ಎಲ್ಲ ರೀತಿಯ ಕ್ರಮ ಕೈಗೊಂಡು ನಾವು ಬದಲಾಗಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೀರ್ತಿ ಜನಮಾನಸ ಎಂದರೂ ಆರಾಮವಾಗಿರಲಿ. ಅವರ ನಟನ ಕೌಶಲ್ಯ ಇವರ ಸಾಧನೆ ಹಾದಿ ಮುಂದಿನ ಪೀಳಿಗೆ ಮಾದರಿಯಾಗಲಿ ಹೇಳ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನನ್ನ ಭಾವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ ಆದಷ್ಟು ಶೀಘ್ರ ಸ್ಮಾರಕದ ನಿರ್ಮಾಣ ಪೂರ್ಣಗೊಳ್ಳಲಿಂದ ಆಸೆಯ ಮಾತನ್ನು ಮುಗಿಸ್ತೇನೆ. ಮೈಸೂರಿನ ಹೊರವಲಯದ ಹೆಚ್ಚಿಡಿಕೋಟೆ ರಸ್ತೆಯ ಉದ್ಬುರು ಬಳಿಯ ಹುಲ್ಲಾಳುನಲ್ಲಿ ಪುರೋಹಿತರಿಂದ ಪೂಜಾ ನಡೆಯಿತು. ನಂತರ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್, ನಟ ಅನಿರುದ್ಧ್, ಕೀರ್ತಿ ವಿಷ್ಣುವರ್ಧನ್ ಭೂಮಿ ಪೂಜೆ ನೆರವೇರಿಸಿದ್ರು. ಹಲವು ವರ್ಷಗಳಿಂದ ನೆಲಗುತ್ತಿಗೆಗೆ ಬಿದ್ದಿದ್ದ ವಿಷ್ಣುವರ್ಧನ್ ಸ್ಮಾರಕ 5 ಎಕರೆ ಜಾಗದಲ್ಲಿ ಸ್ಮಾರಕ ತಲೆ ಎತ್ತಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಟಿ ದೇವೇಗೌಡ, ರಾಮದಾಸ್, ರಾಜೀವ್, ಜಿಲ್ಲಾಧಿಕಾರಿ ಶರತ್, ತಹಸೀಲ್ದಾರ್ ರಕ್ಷಿತ್, ಅನಂತ್ ಸೇರಿದಂತೆ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇದೊಂದು ಬಹಳ ವಿಶೇಷವಾದ ದಿನ, ನಾವು ಯಾವತ್ತಿಗೂ ಮರೆಯಲಾಗದಂತಹ ದಿನ. ನೀವೆಲ್ಲರೂ ಬಹಳವಾಗಿ ಪ್ರೀತಿಸೋ, ಬಹಳ ಇಷ್ಟಪಡೋ ನಿಮ್ಮ ಅಣ್ಣ, ನಮ್ಮ ಯಜಮಾನರಾದ ಡಾಕ್ಟರ್ ವಿಷ್ಣುವರ್ಧನ್ ಅವರ ದಿನ. ಜನರ ಮನಸ್ಸಿನಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಉಳಿಯುವಂತಹ ದಿನ.
ನಾವೆಲ್ಲರೂ 10 ವರ್ಷಗಳಿಂದ ಕಾಯುತ್ತಿದ್ದ ನಮ್ಮ ಯಜಮಾನರ ಸ್ಮಾರಕ ನಿರ್ಮಾಣದ ಕನಸು ಸಾಕಾರಗೊಳ್ಳುತ್ತಿರುವ ದಿನ. ಇದಕ್ಕೆ ಕಾರಣರಾದ ಮಹನೀಯರಿಗೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ವೇದಿಕೆಯ ಮೂಲಕ ವಿಶೇಷವಾಗಿ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಈ ದಿನ ನಮ್ಮ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಸ್ಮಾರಕ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡುವ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ವಿ ಎಸ್ ಯಡಿಯೂರಪ್ಪ ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಅವರಿಂದ ಈ ದಿನ ಈ ಒಂದು ಸಾರ್ಥಕ ಕಾರ್ಯಕ್ರಮ ನಡೆಯೋಕೆ ಸಾಧ್ಯವಾಗಿದ್ದು ಅವರು ತೋರಿಸಿದ ಕಾಳಜಿ ಪ್ರೀತಿಗೆ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯರಿಗೆ, ಶಾಸಕರಿಗೂ, ರಾಜಕೀಯ ಮುಖಂಡರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಈ ಒಂದು ಸ್ಮಾರಕದ ಕೆಲಸಗಳು ಈ ಒಂದು ಹಂತಕ್ಕೆ ಬರಬೇಕಾದರೆ ಬಹಳಷ್ಟು ಜನರ ಶ್ರಮ ಪಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಾನು ಅನಿರುದ್ಧ ಅವರನ್ನ ಬಗ್ಗೆ ಹೇಳಲೇಬೇಕು. ಇದಕ್ಕೋಸ್ಕರ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಕಾಳಜಿ ವಹಿಸಿ ಹಗಲು ರಾತ್ರಿ ಶ್ರಮಿಸಿದ್ದಾರೆ, 10 ವರ್ಷಗಳ ಕಾಲ ಛಲ ಬಿಡದೆ ಹೋರಾಡಿದ್ದಾರೆ. ನನ್ನ ಮಗಳು ಕೀರ್ತಿ, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ನನ್ನ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ಹಲವಾರು ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಬಹಳಷ್ಟು ಅಧಿಕಾರಿಗಳು ನಮ್ಮ ಜೊತೆ ಸ್ಪಂದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ಆರಂಭದಿಂದಲೂ ನಮ್ಮ ಎಲ್ಲ ಬೆಳವಣಿಗೆಯಲ್ಲೂ ಜೊತೆಯಾಗಿರುವ ಮಾಧ್ಯಮದ ಬಂಧುಗಳಿಗೂ, ಪತ್ರಕರ್ತರಿಗೂ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋಕೆ ಸಹಕರಿಸಿದಂತಹ ಪೊಲೀಸ್ ಇಲಾಖೆಗೆ ನಾನು ಕೃತಜ್ಞತೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಮೈಸೂರಿನ ಮಹಾಜನತೆಗೆ, ಇಲ್ಲಿ ಸ್ಥಳೀಯ ನಾಗರಿಕ ಬಂಧುಗಳಿಗೆ ಮತ್ತು ನಮ್ಮ ಯಜಮಾನರ ಎಲ್ಲ ಅಭಿಮಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಮುಖ್ಯವಾಗಿ ಮೈಸೂರಿನ ಜೀವನದಲ್ಲಿ ಯಾವುದೂ ನಾವು ಅಪೇಕ್ಷೆ ಪಡೋ ತರಹ ನಡೆಯೋದಿಲ್ಲ, ಯಾವುದಕ್ಕೂ ಅಪೇಕ್ಷೆ ಪಡಲೂಬಾರದು. ಯಾಕೆಂದರೆ ಎಲ್ಲವೂ ಆ ಭಗವಂತನ ಇಚ್ಛೆ, ಅವನ ಸಂಕಲ್ಪ ಆಗಿರೋದರಿಂದ ಇಲ್ಲಿ ನಮ್ಮದೇನೂ ಇಲ್ಲ. ನಾವು ಇಲ್ಲಿ ನಿಮಿತ್ತ ಮಾತ್ರ, ನೆಪ ಮಾತ್ರ. ಇಲ್ಲಿ ಏನೇ ನಡೆಯಬೇಕಾದರೂ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ, ಒಂದು ಅರ್ಥ ಇರುತ್ತೆ. ಆದರೆ ಅದನ್ನು ನಮಗೆ ಅರ್ಥ ಆಗೋದು ಕಷ್ಟ. ನಮ್ಮ ಯಜಮಾನರ ಸ್ಮಾರಕ ನಿರ್ಮಾಣ ಇಷ್ಟೊಂದು ತಡ ಆಗೋದಕ್ಕೂ ಏನೋ ಒಂದು ಕಾರಣ ಇರಬೇಕು. 10 ವರ್ಷಗಳು ಕಾಯಬೇಕು ಅನ್ನೋದು ಆ ಭಗವಂತನ ಇಚ್ಛೆ ಆಗಿತ್ತು ಅನಿಸುತ್ತೆ. ಈ 10 ವರ್ಷಗಳಲ್ಲಿ ಈ ಒಂದು ಸ್ಮಾರಕ ನಿರ್ಮಾಣ ಆಗೋಕ್ಕೆ ಏನೆಲ್ಲ ಸಮಸ್ಯೆಗಳು ಎದುರಾಯಿತು, ಎಷ್ಟೆಲ್ಲ ಜಾಗಗಳನ್ನು ಬದಲಾಯಿಸಬೇಕಾಯಿತು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಪ್ರತಿಯೊಂದಕ್ಕೂ ತಾಳ್ಮೆ ಬಹಳ ಮುಖ್ಯ. ನಮಗೆ ನೋವಾಗಿರಬಹುದು, ಬೇಸರ ಆಗಿರಬಹುದು, ಪರವಾಗಿಲ್ಲ. ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ನೋವನ್ನು ಸಹಿಸಿಕೊಳ್ಳಲೇಬೇಕು. ಈ ವಿಷಯದಲ್ಲಿ ನಾನು ಯಾರನ್ನೂ ಹೊಣೆ ಮಾಡೋದಿಲ್ಲ, ದೂಷಿಸುವುದಿಲ್ಲ. ಅಭಿಮಾನಿಗಳು ನಮ್ಮ ಜೊತೆ ತುಂಬ ತಾಳ್ಮೆಯಿಂದ ಸಹಕರಿಸಿದ್ದಾರೆ, ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ನನ್ನ ಪ್ರಕಾರ ಕಷ್ಟದಲ್ಲೇ ಸುಖ ಇರೋದು, ನಾವು ಅದನ್ನು ಅನುಭವಿಸಬೇಕಷ್ಟೆ, ಬೇರೆ ದಾರಿಯೇ ಇಲ್ಲ. ಯಾವುದು ಯಾವಾಗ ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ. ನಾವು ಮಾತ್ರ ತಾಳ್ಮೆಯಿಂದ ಕಾಯಬೇಕು. ನಮಗೆ ಗೊತ್ತಿರೋದು ಆ ತಾಳ್ಮೆ ಒಂದೇ. ನಮ್ಮ ಯಜಮಾನರ ಆಸೆ ಏನಿದೆಯೋ ಅದರಂತೆ ಈ ಸ್ಮಾರಕದ ಸ್ಥಳ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯಾಗಿ 4 ಜನರಿಗೆ ಸಹಾಯವಾಗಲಿ, ಸಿನಿಮಾ ರಂಗದಲ್ಲಿ ಬೆಳೆಯಬೇಕು ಅಂತ ಆಸೆ ಪಡೋ ಯುವ ಪ್ರತಿಭೆಗಳಿಗೆ ಇದೊಂದು ಕಲೆಯ ಕೇಂದ್ರವಾಗಲಿ, ಇದನ್ನು ನೋಡುವ ಸೌಭಾಗ್ಯ ನಮ್ಮದಾಗಲಿ ಅನ್ನೋದಷ್ಟೇ ನಾನು ಆ ಭಗವಂತನಲ್ಲಿ ಮಾಡುವ ಪ್ರಾರ್ಥನೆ. ಇದು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡುತ್ತಿರುವಂತಹ ಕೆಲಸ. ಸರ್ಕಾರದ ಸಹಕಾರ, ಮಾರ್ಗದರ್ಶನದ ಜೊತೆ ನಡೆಯುತ್ತಿರುವ ಕೆಲಸ. ಹೀಗಾಗಿ
ಖಂಡಿತ ಈ ಒಂದು ಸ್ಮಾರಕ ಕಲೆಯ ದೇಗುಲವಾಗಲಿ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳೋಕೆ ಬಯಸುತ್ತೇನೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಯಾವಾಗಲೂ ಹೀಗೆ ಇರಲಿ ಆ ಚಾಮುಂಡೇಶ್ವರಿ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಜಯವಾಗಲಿ ಶುಭವಾಗಲಿ ಜೈ ಕರ್ನಾಟಕ ಮಾತೆ ನಮಸ್ಕಾರ